Olha. ಟೂರಿಸ್ಟ್
ಎಷ್ಟು ಹಂಪಿ ಎಷ್ಟು ಚೆನ್ನಾಗಿರ್ತತಿ, ಹಂಪಿ ಎಷ್ಟು ರೂಮ್ ಬೇಸ್ ಅದಾವು, ಎಷ್ಟು ಸವಲತ್ತು ಮಾಡ್ತಾರ ಟೂರಿಸ್ಟ್ಗೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ಹಂಪಿ ಇದ್ದಿದ್ದು ರಿಪೋರ್ಟ್ ಬಂದದ್ದು ಯಾವ್ದು ರಿಪೋರ್ಟ್ ಬಂದಿಲ್ಲ ನಮ್ದು. ಎಲ್ಲ ಅವ್ರಿಗೆ ಅನುಕೂಲವಾಗಿ ಮಾಡಿ ಅಂತಾನೆ ಹೇಳಿರೋದು ಸರ್. ಯುನೆಸ್ಕೋ ಗುಡು ಮೊದ್ಲಿಗೆ 2010 ಮೇಲ್ಮಟ್ಟದಾಗ ನೆಲ ಇದ್ದಿದ್ದನ್ನ ಸ್ಥಳಾಂತರ ಮಾಡಿದಾಗ ಕೂಡ ಜನತಾ ಫ್ಲಾಟ್ ಅಂತ ಇದ್ದಾಗ ಇಲ್ಲಿ ಲೈವ್ ವುಡ್ ಇರ್ಬೇಕು ಅಂತ ಯುನೆಸ್ಕೋ ಕೂಡ ಹೇಳಿದಾರೆ ಸರ್. ಇಲ್ಲಿ ಇದ್ ನಮ್ಕಂಡೇ ಬದುಕ್ತಿರೋದು ನಾವೆಲ್ಲರೂ ಇಲ್ಲಿ. ನೀವೇನಾದ್ರೂ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ರಿ. ಬಹಳಷ್ಟು ಜನ ಬಂದು ಬೀದಿಗೆ ಬಿದ್ದೀವಿ. 20,000 ಜನಕ್ಕಿಂತ ಹೆಚ್ಚು ಜನ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಬಂದಿದ್ದಾರೆ ಸರ್. ಈಗ ಇಲ್ಲಿಗಲ್ ನಾವು ಹಂಪಿ ಸ್ಥಳೀಯರು. ಈಗ ನಾವು ಇಲ್ಲಿ ಬಂದು 45 ಆಯಿತು. ಆವಾಗ ನಮಗೆ ಪ್ಲಾಟಲ್ಲಿ ಮನೆ ಕೊಟ್ಟರು. ಆವಾಗಿಂದನೂ ನಮ್ಮ ಮಾಮನವರು ದೊಡ್ಡವ್ರಿಂದ 64 ಅವರು ಇದ್ದಾರೆ. ನಾವು ಇಲ್ಲಿ ಬಂದ ಮೇಲೆ ನಮಗೆ ಪ್ಲಾಟಲ್ಲಿ ಮನೆ ಕೊಟ್ಟರು, ಅಲ್ಲೇ ವಾಸ ಮಾಡ್ಕೊಂಡಿದ್ದೀವಿ. ಈ ಪ್ರಾಧಿಕಾರದವರು ಆಮೇಲೆ ಬಂದಾರ, ನಾವು ಬಂದ ಮೇಲೆ ಅವ್ರು ಬಂದಾರ, ನಮಗೆ ಹಕ್ಕುಪತ್ರ ಎಲ್ಲ ಕೊಟ್ಟಾರ. ಇವಾಗ ಇವರು ಬಂದು ನೀವು ಅನ್ಯಾಯ ಮಾಡಕತ್ತೀರಿ, ಹಂಪಿ ಹಂಗಿದೆ ಹಿಂಗಿದೆ, ನಮಗೆ ಏನೇನೋ ಹೇಳಕತ್ತಾರ ಅವರು, ಅವೆಲ್ಲ ನಮ್ಗೆ ಹೇಳಕ್ಕೆ ಬರಲಿಕ್ಕಿಲ್ಲ. ದಯವಿಟ್ಟು ನಮ್ಮನ್ನು ಸ್ಥಳೀಯಲ್ಲಿಂದ ಹೊರಗೆ ಕಳಿಸ್ಬೇಡ್ರಿ. ಕಾನೂನು ಬಗ್ಗೆ ಕೂಡ ನಾವು ಹೇಳ್ಕೊಂಡಿವಿ, ಕಾನೂನು ಏನೂ ಮಾಡಿಲ್ಲ. ಎಲ್ಲರೂ ಬರ್ತಾರೆ, ನೀವು ಖಾಲಿ ಮಾಡಿರಿ, ನೀವು ಅದು ಮಾಡಿರಿ, ಇದು ಮಾಡಿರಂತಾರೆ. ಈಗ ಮನೆಯಲ್ಲಿ ಇದ್ದ ಮೇಲೆ ಒಂದು ಅಂಗಡಿ ಬೇಕು. ಒಂದು ಪರಸ್ಥಳದವರು ಬಂದಮೇಲೆ ಅವರು, ಈಗ ನಾವು ಬೇರೆ ತಲೆ ಹೋಗಿರ್ತೀವಿ, ನಾವು ಊಟಕ್ಕೆ ಕೇಳ್ತೀವಿ, ಅದು ಊಟ ಕೊಟ್ಟರೆ ನೀವು ರೂಮೇ ಮಾಡಬೇಡ್ರಿ, ನೀವು ಹೋಟ್ಲು ಮಾಡಬೇಡ್ರಿ ಅಂತಾರೆ. ಹೋಟ್ಲಿಲ್ಲ, ಏನಿಲ್ಲ. ಪರಸ್ಥಳದವ್ರಿಗೆ ನಾವು ಸಹಾಯ ಮಾಡಿವಿ ಅಷ್ಟೇ. ಬಂದರು, ಬೀಗ ಹಾಕಿದರು, ಲಾಕ್ ಮಾಡಿದರು. ಸರ್ಕಾರದವ್ರು ಬಂದು ಮೀಟ್ರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಈಗ ಮನೆಯಲ್ಲಿ ಕರೆಂಟ್ ಇಲ್ಲ, ಮಕ್ಕಳು ಈಗ ನನಗೆ ಕಾಲೇಜಿಗೆ ಹೋಗೋ ಮಕ್ಕಳಿದ್ದ ಮೊಮ್ಮಕ್ಕಳು ಅವ್ರಿಗೆ ಓದೋಕೆ ಕೂಡ ಇಲ್ಲ. ಬೀದಿ ರೋಡಲ್ಲಿ ಲೈಟ್ ಕೆಳಗೆ ಕುಂತ್ಕೊಂಡು ಓದ್ಕೊಂತ ಇದ್ದಾರೆ. ಇದು ಸರ್ಕಾರದವರು ಯಾರು ಬಂದು ಏನು ಹೆಂಗೆ ಇದ್ದೀರಂತ ಅವತ್ತು ಲಾಕ್ ಮಾಡ್ಕೊಂಡು ಹೋದವರು ಏನು ಅನ್ನೋದು ನಮ್ಮ ಜನದ ಪರಿಸ್ಥಿತಿನೇ ನೋಡಿಲ್ಲ. ಜನದ ಪರವಾಗಿ ಗೌರ್ಮೆಂಟು ಜನದ ಪರವಾಗಿ ಸಹಾಯ ಮಾಡ್ತದೆ, ಆದರೆ ಈ ಹಂಪಿಯಲ್ಲಿ ನಮ್ದು ಆ ಕಾನೂನು ಈ ಕಾನೂನು ಅಂತ ಎಲ್ಲ ನಮ್ಮನ್ನು ಕಿತ್ತಿ ಹೊರಗೆ ಹಾಕಿ ನೋಡ್ತಿದ್ದಾರೆ. ದಯವಿಟ್ಟು ನಮ್ಮನ್ನು ಇಲ್ಲೇ ಇರೋಕೆ ಮಾಡಿಕೊಡಿ. ನಮಗೆ ನಾವು ಬಂದಾಗಿಂದ ಇಷ್ಟು ವಯಸ್ಸಾಗಿದೆ, ಇನ್ಮೇಲೆ ಎಲ್ಲಿ ಹೋಗೋಕ್ಕಾಗಲ್ಲ. ಕಾನೂನು ಪ್ರಕಾರ ಏನು ಮಾಡ್ಕೊಂತೀರೋ ಅಷ್ಟು ಮಾಡ್ಕೊಂತೀವಿ ನಾವು. ದಯವಿಟ್ಟು ಕಾನೂನು ನಮ್ಮ ಬಗ್ಗೆ ಸ್ವಲ್ಪ ದಯವಿಟ್ಟು ಇಲ್ಲೇ ಇರೋಕೆ ಕನ್ಕರ ಮಾಡಿ ಕೊಡಬೇಕಂತ ಬೇಡ್ಕೊಂತೀನಿ. ಈ ದಿನ ಹಂಪಿಯಲ್ಲಿ 2 ಏನು ಬಂದ್ ಮಾಡಿದ್ದಾರೆ. ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಇದೆ. ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್ ಕಾರಣ ಅದು ಹೆಸರಾಗಲಿ ಕಾರಣನೇ ನಮ್ಮ ಹಂಪಿ ಜನತೆ. ಈ ದಿನ ಏನು ಮಾಡ್ತಾಯಿದ್ದಾರೆ ಅಂದರೆ, ಸರ್ಕಾರದವರು ತಮಗೆ ಇಚ್ಛೆ ಬಂದಂಥ ಪ್ರಕರಣಗಳು ದಾಖಲಿಸಿ ನಮ್ಮನ್ನೆಲ್ಲ ತೊಂದರೆಗೆ ಈಡ್ ಮಾಡಿದ್ದಾರೆ. ಎಲ್ಲ ಅಂಗಡಿ ಸಣ್ಣ ಸಿಕ್ಕಪಟ್ಟ ಸಣ್ಣ ಅಂಗಡಿಗಳು ಕೂಡ ಬಂದ್ ಮಾಡಿದ್ದಾರೆ. ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ನಮಗೆ ಸ್ಕೂಲಿಗೆ ಕಳಿಸ್ಲಿಕ್ಕಾಗಿರ್ಬೋದು, ಬಿಸ್ಕೆಟ್ ಒಂದು ಬಿಸ್ಕೆಟ್ ತೊಗೊಳ್ಳೋಕೆ ಕೂಡ ನಮಗೆ ಅಂಗಡಿ ಸಿಗ್ತಾ ಇಲ್ಲ. ಈ ಥರ 4 ಕಿಲೋಮೀಟರ್ ಒಂದು ಬಿಸ್ಕೆಟ್, ಒಂದು ಮಕ್ಕಳಿಗೆ ಒಂದು ಬಿಸ್ಕೆಟ್ ಕೊಡ್ಸೋಕೆ 4 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಾವು ಯಾವ ಪರಿಸ್ಥಿತಿ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಸರ್ಕಾರಕ್ಕೆ ಮನವರಿ ಮಾಡಿಕೊಡೋದು ಏನಂದರೆ, ಇದಕ್ಕಿಂತ ಮುಂಚೆ ನೀವು ಹಂಪಿನ ಡೆಮನೇಜ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ, ಅಲ್ಲಿನೂ ನೀವು ಜಾಗ ಕೊಟ್ಟರಿ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಕೂಡ ನಮಗೆ ದುಡ್ಕೊಂಡು ತಿನ್ನೋಕೆ ಅಲ್ಲಿ ಏನು ಜಾಗ ಕೊಡಲಿಲ್ಲ ನೀವು. ಅದರಿಂದ 100 300 ಚಿಲ್ಡ್ರ ಕೊಟ್ಟಿದ್ದಾಗ 40-50 ಮನೆಗಳು ಎಲ್ಲವೂ ಆಲ್ರೆಡಿ ಯಾವ ಏನಾಗಿದ್ದಾವೆ ಅಂದರೆ ಗೌರ್ಮೆಂಟಿಗೆ ಹೋಗ್ಬಿಟ್ಟಿದ್ದಾವೆ. ಯಾಕಂದರೆ ಲೋನ್ ತೊಗೊಂಡಿದ್ರು, ಲೋನ್ ಕಟ್ಟೋಕ್ಕಾಗ ವ್ಯವಸ್ಥೆ ಇಲ್ಲದೇ, ಅವ್ರು ದುಡಿಯೋಕೆ ವ್ಯವಸ್ಥೆ ಇಲ್ಲದೇ ಎಲ್ಲ ಮಾರ್ಕೊಂಡಿದ್ದಾರೆ. ಕೆಲವಾರು ಜನ ಗೌರ್ಮೆಂಟಿಗೆ ಹೋಗಿದೆ, ಬ್ಯಾಂಕ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರೆಲ್ಲ ಬೀದಿ ಪಾಲಾಗಿದ್ದಾರೆ. ಇದೇ ಥರ ನೀವು ಮುಂದುವರಿಸಿ ಇಲ್ಲಿಯೂ ಅದೇ ಥರ ಮಾಡಿದರೆ ನಮ್ಮ ಹಂಪಿ ಜನನೆಲ್ಲ ಬೀದಿ ಪಾಲು ಮಾಡ್ತಿರೋ ಹೊರತು ನೀವು ಯಾವುದೇ ಥರದ್ದು ಇದು ಮಾಡಿಕೊಡಲ್ಲ. ನೀವು ಏನಾದರೂ ಮಾಡೋಂಗಿದ್ರೆ ನಮಗೆ ದಯವಿಟ್ಟು ಅದು ನೀವು ಕಾರ್ಯಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ವಾಸ ಮಾಡೋಕೆ ಕೊಡ್ರಿ. ನಮ್ಮನ್ನು ಈ ಮುಂದೆ ಯಾವ ಥರ ಇದ್ವಿ ಅದೇ ಥರ ನಮ್ಮನ್ನು ಯಥಾಸ್ಥಿತಿ ಕಾಪಾಡ್ರಿ. ನಾವೆಲ್ಲ ಈ ಜನಪ್ರತಿನಿಧಿಗಳಾಗಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಆದರೆ ನಾವು ಜನಪ್ರತಿನಿಧಿಗಳಾಗಿಂದ ನಮ್ಮ ಜನ ನಾವು ನೋಡ್ಕೋಬೇಕು, ಅದು ನಮ್ಮ ಧರ್ಮ ಇರೋದ್ರಿಂದ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವೆಲ್ಲೋ ಏನಾದರೂ ಮಾಡ್ಬೇಕನ್ನೋದಿದ್ರೆ ದಯವಿಟ್ಟು ಅದು ಸದ್ಯಕ್ಕೆ ಯಥಾಸ್ಥಿತಿ